इनसाइड स्टोरी के स्वागत नानु सौम्य मळल देश प्रेम वर्सस देश द्रोह कई गोडसे शूट कांग्रेस संडे ट्वीट वॉर मूल केदकिद सिद्धू गांधी त्रिवर्ण ध्वज द्राविड वर्सस आर्य मूल संघर्ष राज्य राजकारणदल्ली मत शुरुवागिदे मूल संघर्ष पदे पदे आरएसएस मूलवन्न केदक्ता इदे कांग्रेस टीम कांग्रेस टीके प्रश्नेगळिगे बीजेपी नायकरु कूड़ा खड़क टांग कोट्टिद्दारे मत्ते मत्ते आरएसएस न मूलवन्न केदक्ता इदे कांग्रेस कांग्रेस टीम न कांग्रेस टीके प्रश्नेगळिगे बीजेपी नायकरु कूड़ा टांग कोट्टिद्दारे ओंदु कडे ट्विटर नल्ली निरंतरवागि ट्वीट माडि आक्रोशवन्न व्यक्तपडिस्ता इद्दारे मत्तोंदु कडे ಸುದ್ರಾಮಯ್ಯ ಅವರು ಕೂಡ ಆರ್ಎಸ್ಎಸ್ ಮೂಲವನ್ನ ಕೆದಕಿ ಇದೀಗ ಮಾತನಾಡಿದ್ದಾರೆ ರಾಜ್ಯ ರಾಜಕಾರಣದಲ್ಲಿ ಇದೀಗ ಮತ್ತೆ ಮೂಲ ಸಂಘರ್ಷ ಶುರುವಾಗಿದೆ ಆರ್ಎಸ್ಎಸ್ ಒಂದು ದೇಶದ್ರೋಹ ಸಂಘಟನೆ ಅನ್ನುವಂತ ಒಂದು ಗಂಭೀರ ಆರೋಪವನ್ನ ಕಾಂಗ್ರೆಸ್ ಮಾಡುವಂತದ್ದು कांग्रेस निरंतर बैक टू बैक ट्वीट मुखांतर आरएसएस बगे मतनाडिदे अल्लदे विचार के संबंध पट्टागे सिद्धरामय्यनवरु राज्य राजकारणदल्ली मत्ते आरएसएस संघर्ष आरएसएस मूल संघर्ष शुरुवागिदे देश द्रोही संघटने अवंत गंभीर आरोपव कांग्रेस अदे संबंध अंश अंदर दाखले को गुरतर आरोपव यहां अंश दाखले इटक कांग्रेस आरोपव नोड़े सविद इपत् लाहोर अधिवेशन देश प्रेम विचारवर प्रस्ताप सविद जनवरी इपत् त्रिवर्ण ध्वज हारिसलु करेयना विचारवेस प्रस्ताप नेहरू करेयना आरएसएस तिरस्करिसितु अन्नुवंत दाखले कांग्रेस आरोपव आरएसएस मेले माड़ता है आरएसएस संघ कचेरी मेले भागवत ध्वजव हारिसलागुत्ते अंद्रे राष्ट्र ध्वज के अपमान भागवत ध्वज के प्रामुख्यतेयन्ने कोट्रो होरतु राष्ट्र ध्वज के अपमान अन्नुवंत आरोपव माडुवंतद्दु सविद जनवरी इपत्तारंदु त्रिवर्ण ध्वज हारिसलु करे कोड्लागिरुत्ते आदरे इदन्न आरएसएस धिक्करिसुत्ते धिक्करिसुव मूलक त्रिवर्ण ध्वजवन्न अवमानिसुत्ते आरएसएस अन्नुवंत गंभीर आरोपवन्न इदीग कांग्रेस नायकरु माड्ता इद्दारे अदे विचारवागि सिद्धरामय्यनवरु कूड मातनाडिरुवंतद्दु इन्नोंदु कडे ट्विटर नल्लि ई एल्ल अंशगळन्नु उल्लेखिसि आरएसएस विरुद्ध गंभीर आरोपवन्न माड्लाग्ता इदे ಮೂರು ಬಣ್ಣಗಳುಳ್ಳ ಧ್ವಜ ಅನಿಷ್ಟದ ಸಂಕೇತ ಅಂತ ಆರ್ಎಸ್ಎಸ್ ಹೇಳುತ್ತೆ ಅನ್ನುವಂತ ಒಂದು ವಿಚಾರವನ್ನ ಕೂಡ ಅವರು ಪ್ರಸ್ತಾಪ ಮಾಡಿದ್ದಾರೆ ಮುಖವಾಣಿ ಆರ್ಗನೈಸರ್ ನಲ್ಲಿ ಈ ರೀತಿಯಾಗಿ ಅವರು ಬರೀತಾರೆ ಅನ್ನುವಂತ ಆರೋಪವನ್ನ ಮಾಡುವಂತದ್ದು 55 ವರ್ಷಗಳ ಕಾಲ ರಾಷ್ಟ್ರ ಧ್ವಜಕ್ಕೆ ಆರ್ಎಸ್ಎಸ್ ಗೌರವ ಕೊಡಲಿಲ್ಲ ಅವರು ಭಾಗವತ ಧ್ವಜಕ್ಕೆ ಇಂಪಾರ್ಟೆನ್ಸ್ ಕೊಟ್ರೆ ಹೊರತು ರಾಷ್ಟ್ರ ಧ್ವಜಕ್ಕೆ ಅವರು ಅವಮಾನ ಮಾಡಿದ್ರು ಸಂಘದ ಕಚೇರಿ ಮೇಲೆ ಭಾಗವತ ಧ್ವಜವನ್ನ ಆರ್ಎಸ್ಎಸ್ ಹಾರಿಸುತ್ತೆ ಆದರೆ ರಾಷ್ಟ್ರ ಧ್ವಜಕ್ಕೆ ಅವರು ಬೆಲೆ ಕೊಟ್ಟಿಲ್ಲ ಅನ್ನುವಂತ ಗಂಭೀರ ಆರೋಪವನ್ನ ಮಾಡುತ್ತಾರೆ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯನ್ನ ಕೊಂದಂತ ಗೋಡ್ಸೆ ಈತ ಕೂಡ ಆರ್ಎಸ್ಎಸ್ ನೊಂದಿಗೆ ಆ ಒಂದು ತತ್ವ ಸಿದ್ಧಾಂತಗಳೇನಿದೆ ಅದನ್ನ ಒಳಗೂಡಿಸಿಕೊಂಡು ಬಂದು ಬೆಳೆದಂತ ವ್ಯಕ್ತಿ ಅನ್ನುವಂತ ಗಂಭೀರವಾದಂತ ಆರೋಪ ಗೋಡ್ಸೆ ತಯಾರಾಗಿದ್ದು ಕೂಡ ಇದೇ ಆರ್ಎಸ್ಎಸ್ ಗರಡಿಯಲ್ಲೇ ಅನ್ನುವಂತ ಗಂಭೀರ ಆರೋಪವನ್ನ ಕೂಡ ಆ ಒಂದು ವಿಚಾರವನ್ನ ಕೂಡ ಕಾಂಗ್ರೆಸ್ ಪ್ರಸ್ತಾಪ ಮಾಡಿರುವಂತದ್ದು ಗೋಡ್ಸೆ ಸಹೋದರ ಗೋಪಾಲ ಗೋಡ್ಸೆ ಇದಕ್ಕೆ ಸಾಕ್ಷಿ ಅನ್ನುವಂತ साक्षि समेत आरोप आरएसएस जनवरी 28 1994 फ्रंट लाइन पत्रिकेयल्लि संदर्शन संदर्शन गोपाल गोड्से संदर्शन आहितियन्ने स्वतः ಹೇಳ್ಕೊಂಡಿದ್ದಾರೆ ಸಂದರ್ಶನದಲ್ಲಿ ಅನ್ನುವಂತ ಗಂಭೀರ ಆರೋಪವನ್ನ ಮಾಡಲಾಗಿರುವಂತದ್ದು ನಾವು ಮೂರು ಜನ ಸಹೋದರರು ಅಂತ ಸಂದರ್ಶನದಲ್ಲಿ ಗೋಪಾಲ ಗೋಡ್ಸೆ ಅವರು ಹೇಳ್ತಾರೆ ಅನ್ನುವಂತ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿದ್ದಾರೆ ನಾಥೂರಾಮ್ ನಾನು ಹಾಗೂ ದತ್ತಾತ್ರೇಯ ನಾವು ಮೂವರು ಕೂಡ
ಸಹೋದರರು ಅನ್ನುವಂತ ಒಂದು ವಿಚಾರವನ್ನ ಗೋಪಾಲ್ ಗೌಡ್ಸೆ ಅವರು ಪ್ರಸ್ತಾಪ ಮಾಡಿದ್ದಾರೆ. ನಾವು ಮನೆಯಲ್ಲಿ ಬೆಳೆದವು, ನಾವು ಆರ್ಎಸ್ಎಸ್ ಸಂಘಟನೆಯಲ್ಲೇ ಬೆಳೆದವು ಅನ್ನುವಂತ ಒಂದು ವಿಚಾರವನ್ನ ಅವರು ಪ್ರಸ್ತಾಪ ಮಾಡುತ್ತಾರೆ. ಇದು ಗೋಪಾಲ್ ಗೌಡ್ಸೆಯ ಮಾತುಗಳು ಅಂತ ಆರ್ಎಸ್ಎಸ್ ಬಗ್ಗೆ ಪ್ರಸ್ತಾಪ ಮಾಡಿದೆ ಕಾಂಗ್ರೆಸ್. ಈ ಎಲ್ಲಾ ವಿಚಾರಗಳನ್ನು ಇಟ್ಕೊಂಡು ಟ್ವೀಟ್ ಮಾಡಿರುವಂತದ್ದು. ಮತ್ತೊಂದು ಕಡೆ ಮಹಾತ್ಮ ಗಾಂಧಿ ಸತ್ತ ದಿನ ಸಿಹಿ ಹಚ್ಚಿ ಸಂಘಟನೆ ಸಂಭ್ರಮಿಸುತ್ತೆ ಅನ್ನುವಂತ ವಿಚಾರವನ್ನ ಕೂಡ ಅವರು ಪ್ರಸ್ತಾಪ ಮಾಡಿದ್ದಾರೆ. ಗುಳ್ಳೆನರಿ ಆರ್ಎಸ್ಎಸ್ ಹೇಗೆ ತಾನೇ ದೇಶ ಪ್ರೇಮಿ ಸಂಘಟನೆ ಆಗುತ್ತೆ, ಈ ಎಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಆರ್ಎಸ್ಎಸ್ ಹೇಗೆ ದೇಶಪ್ರೇಮಿ ಸಂಘಟನೆ ಆಗುತ್ತೆ ಅಂತ ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ. ಆರ್ಎಸ್ಎಸ್ ಮುಖವಾಣಿ ಆರ್ಗನೈಸರ್ಸ್ 1970 ಜನವರಿ 11 ರಂದು ಲೇಖನವನ್ನ ಪ್ರಕಟ ಮಾಡುತ್ತೆ. ಈ ಎಲ್ಲ ಲೇಖನದಲ್ಲಿ ಸಂಪಾದಕೀಯದಲ್ಲಿ ಗಾಂಧೀಜಿ ಬಗ್ಗೆ ಕೂಡ ಅವರು ಲೇಖನ ಬರೀತಾರೆ. ವಿಷಪೂರಿತ ಲೇಖನವನ್ನ ಹಾಗಾದ್ರೆ ಅವರು ಪ್ರಕಟ ಮಾಡಲಿಲ್ವಾ ಅಂತ ಇಲ್ಲಿ ಕಾಂಗ್ರೆಸ್ ಪ್ರಶ್ನೆಯನ್ನ ಮಾಡಿದೆ. ಮಹಾತ್ಮ ಗಾಂಧಿ ಸತ್ತ ದಿನ ಸಿಹಿ ಹಂಚಿ ಇವರು ಸಂಭ್ರಮಿಸ್ತಾರೆ, ಹೆಜ್ಜೆ ಹೆಜ್ಜೆಗೂ ಸ್ವಾತಂತ್ರ್ಯ ಹೋರಾಟಗಾರರನ್ನ ಹೀಗೆಳಿತಾ ಇದ್ರು ಅನ್ನುವಂಥ ಗಂಭೀರ ಆರೋಪ ಮಾಡಿದ್ದಾರೆ. ಬ್ರಿಟಿಷರ ಸೈನ್ಯ ಸೇರಲು ಆರ್ಎಸ್ಎಸ್ ತುದಿಗಾಲಲ್ಲಿ ನಿಂತಿರಲಿಲ್ವಾ ಅಂತ ಕೂಡ ಕಾಂಗ್ರೆಸ್ ಈ ಮೂಲಕ ಪ್ರಶ್ನೆ ಮಾಡಿದೆ. ದೇಶದ ಸ್ವಾತಂತ್ರ್ಯಕ್ಕೆ ನಯಾ ಪೈಸೆ ಕೊಡುಗೆ ಕೊಟ್ಟಿಲ್ಲ, ಆರ್ಎಸ್ಎಸ್ನ ಪಾತ್ರವೇ ಇಲ್ಲ ಸ್ವಾತಂತ್ರ್ಯದಲ್ಲಿ ಅನ್ನುವಂಥ ಗಂಭೀರ ಆರೋಪ ಮಾಡಲಾಗಿದೆ. ಸ್ವಾತಂತ್ರ್ಯ ಹೋರಾಟಗಾರರನ್ನ ಬ್ರಿಟಿಷರಿಗೆ ಹಿಡಿದು ಕೊಟ್ಟಿದ್ರಿ ಇವರು. ದೇಶದ ಆರ್ಎಸ್ಎಸ್ ದೇಶದ್ರೋಹಿ ಸಂಘಟನೆಯಲ್ಲದೆ ಮತ್ತಿನ್ನೇನು ಅಂತ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಇವರದ ನಯಾ ಪೈಸೆ ಕೊಡುಗೆ ಇಲ್ಲ, ದೇಶದ ರಾಷ್ಟ್ರಧ್ವಜಕ್ಕೆ ಇವರು ಬೆಲೆ ಕೊಡದೆ ಅವಮಾನಿಸ್ತಾರೆ, ಸ್ವಾತಂತ್ರ್ಯ ಹೋರಾಟಗಾರರಿಗೆ ಬೆಲೆ ಕೊಡೋದಿಲ್ಲ, ಸ್ವಾತಂತ್ರ್ಯಕ್ಕೆ ಇವರದ್ದು ಯಾವುದೇ ರೀತಿಯಾದಂತಹ ಕಾಂಟ್ರಿಬ್ಯೂಷನ್ ಇಲ್ಲ, ಗಾಂಧಿ ಹತ್ಯೆಯನ್ನ ಸಂಭ್ರಮಿಸುವವರು ದೇಶಭಕ್ತರು ಹೇಗಾಗ್ತಾರೆ, ರಾಷ್ಟ್ರಧ್ವಜಕ್ಕೆ ಬೆಲೆ ಕೊಡದಿರೋರು ದೇಶ ಪ್ರೇಮಿಗಳು ಹೇಗಾಗ್ತಾರೆ ಅಂತ ಪ್ರಶ್ನೆ ಮಾಡಿದೆ. ಈ ದೇಶದ ನಪುಂಸಕ ಸಂಘಟನೆಯೇ ಹೊರತು ಬೇರೇನೂ ಅಲ್ಲ ಅಂತ ಗಂಭೀರವಾಗಿ ಆರ್ಎಸ್ಎಸ್ ಬಗ್ಗೆ ಮಾತನಾಡಿದ್ದಾರೆ. ಇದೊಂದು ದೇಶದ್ರೋಹಿ ಸಂಘಟನೆ, ಯಾವುದೇ ಕಾರಣಕ್ಕೂ ದೇಶ ಪ್ರೇಮಿ ಸಂಘಟನೆ ಆಗಲಾರದು ಆರ್ಎಸ್ಎಸ್ ಅಂತ ಗಂಭೀರವಾದಂತಹ ಆರೋಪಗಳನ್ನ ಮಾಡಿರುವಂಥದ್ದು. ಗಾಂಧಿ ಹತ್ಯೆಯನ್ನ ಸಂಭ್ರಮಿಸುವಂತೆ ಆರ್ಎಸ್ಎಸ್, ಅದರ ಜೊತೆಗೆ ದೇಶದ ರಾಷ್ಟ್ರಧ್ವಜಕ್ಕೂ ಬೆಲೆ ಕೊಡಲ್ಲ, ಹೀಗೆ ಕೆಲವೊಂದಿಷ್ಟು ಗಂಭೀರವಾದಂತಹ ಆರೋಪಗಳನ್ನ ಈಗ ಆರ್ಎಸ್ಎಸ್ ಬಗ್ಗೆ ಮಾಡಲಾಗಿದೆ. ಸೊ ಹಾಗಾದ್ರೆ ಸಿದ್ದರಾಮಯ್ಯ ಅವ್ರು ಏನ್ ಮಾತಾಡಿದ್ರು ಆರ್ಎಸ್ಎಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಇದೆಲ್ಲದ್ರ ಬಗ್ಗೆ ಬನ್ನಿ ನೋಡೋಣ. ಈಗ ನಾನು ಕೇಳಲ್ಲ, ಇವರು ಇವರು ಆರ್ಎಸ್ಎಸ್ ನವರು ಇದಾರಲ್ಲ, ಇವರು ಏನ್ ಮೂಲ ಭಾರತವರ, ಸುಮ್ಮನೆ ನಾವು ಇವೆಲ್ಲ ಚರ್ಚೆ ಮಾಡಬಾರದು ಅಂತೇಳಿ ಇದೀವಿ ಅಷ್ಟೇ ಅಲ್ರ. ಆದ್ರೆ ಇವರು ಇಲ್ಲಿ ಈ ದೇಶದವರ ಮತ್ತೆ ಏನ್ ದ್ರಾವಿಡ್ರ ಇವರು? ಈಗ ನಾನು ಕೇಳಲ್ಲ, ಇವರು ಇವರು ಆರ್ಎಸ್ಎಸ್ ನವರು ಇದಾರಲ್ಲ, ಇವರು ಏನ್ ಮೂಲ ಭಾರತವರ, ಸುಮ್ಮನೆ ನಾವು ಇವೆಲ್ಲ ಚರ್ಚೆ ಮಾಡಬಾರದು ಅಂತೇಳಿ ಇದೀವಿ ಅಷ್ಟೇ ಅಲ್ರ. ಆದ್ರೆ ಇವರು ಇಲ್ಲಿ ಈ ದೇಶದವರ ಮತ್ತೆ ಆರ್ಯರು ಮಧ್ಯಪ್ರಾಚ್ಯ ಪ್ರದೇಶದಿಂದ ಬಂದಂತ, ಮಧ್ಯ ಏಷ್ಯಾದಿಂದ ಬಂದಂತ ಅಂತ ಹೇಳಿದ್ದೀರಿ ನೀವು ಎಲ್ಲ ಚರಿತ್ರೆಯಲ್ಲಿ ಓದಿರ್ಬೇಕಲ್ಲ. ಆರ್ಯರು ಎಲ್ಲಿಂದ ಬಂದರು? ಆರ್ಯರು ಮಧ್ಯಪ್ರಾಚ್ಯ ಪ್ರದೇಶದಿಂದ ಬಂದರು, ಮಧ್ಯ ಏಷ್ಯಾದಿಂದ ಬಂದರು ನಮ್ಮ ದೇಶಕ್ಕೆ. ಇನ್ನು ಸಿದ್ದರಾಮಯ್ಯ ಅವರ ಮಾತಿಗೆ ಕೇಸರಿ ಟೀಮ್ ಕೂಡ ಖಡಕ್ ಆಗಿ ಟಾಂಗ್ ಕೊಟ್ಟಿದೆ. ಏನೇನ್ ಮಾತಾಡಿದ್ರು ನಾಯಕರು ಬನ್ನಿ ನೋಡೋಣ. ಈಗ ನಾನು ಕೇಳಲ್ಲ, ಇವರು ಇವರು ಆರ್ಎಸ್ಎಸ್ ನವರು ಇದಾರಲ್ಲ, ಇವರು ಏನ್ ಮೂಲ ಭಾರತವರ, ಸುಮ್ಮನೆ ನಾವು ಇವೆಲ್ಲ ಚರ್ಚೆ ಮಾಡಬಾರದು ಅಂತೇಳಿ ಇದೀವಿ ಅಷ್ಟೇ ಅಲ್ರ. ಆದ್ರೆ ಇವರು ಇಲ್ಲಿ ಈ ದೇಶದವರ ಮತ್ತೆ ಏನ್ ದ್ರಾವಿಡ್ರ ಇವರು? ಅವರು ನಾನು ಇಷ್ಟೇ ಕೇಳಲು ಬಯಸ್ತೀನಿ, ಸಿದ್ದರಾಮಯ್ಯ ಅವರು ಎಲ್ಲಿಂದ ಬಂದಿದ್ದಾರೆ? ಅವರು ದ್ರಾವಿಡ್ರ ಆರ್ಯರ? ಅದು ಫಸ್ಟ್ ಅವ್ರು ಹೇಳಿ. ಅವ್ರು ದ್ರಾವಿಡ್ರ ಆರ್ಯರ? ಅದು ಫಸ್ಟ್ ಹೇಳಿ. ಅಲ್ಲ, ಅವ್ರು ನಾನು ಇಷ್ಟೇ ಕೇಳಲು ಬಯಸ್ತೀನಿ, ಸಿದ್ದರಾಮಯ್ಯ ಅವರು ಎಲ್ಲಿಂದ ಬಂದಿದ್ದಾರೆ? ಅವರು ದ್ರಾವಿಡ್ರ ಆರ್ಯರ? ಅದು ಫಸ್ಟ್ ಅವ್ರು ಹೇಳಿ. ಅವ್ರು ದ್ರಾವಿಡ್ರ ಆರ್ಯರ? ಅದು ಫಸ್ಟ್ ಹೇಳಿ. ಸಿದ್ದರಾಮಯ್ಯನವರಿಗೆ ನನಗೆ ಅನ್ನಿಸ್ತದೆ, ಒಂದು ಸ್ವಲ್ಪ ಅವರಿಗೆ ಇತ್ತೀಚೆಗೆ ಬಹಳ ರಾಹುಲ್ ಗಾಂಧಿ ಅವ್ರನ್ನ ಕ್ಲೀನ್ ಮಾಡಲಿಕ್ಕೆ ಮತ್ತು ಮುಸ್ಲಿಂ ತುಷ್ಟೀಕರಣಕ್ಕಾಗಿ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಸಿದ್ದರಾಮಯ್ಯನವರು ಈ ಹಿಂದೆ ಜೆ ಡಿ ಎಸ್ ನಲ್ಲಿ ಇರ್ಬೇಕಾದ್ರೆ ಸೋನಿಯಾ ಗಾಂಧಿ ಅವ್ರನ್ನ ಅವಳು ಇವಳು ಅಂತ ಏಕವಚನದಲ್ಲಿ ಮಾತಾಡ್ತಿದ್ರು. ಇವತ್ತು ಸೋನಿಯಾ ಗಾಂಧಿ ಅವರ ಪಕ್ಷಕ್ಕೆ ಹೋಗಿ ಅವ್ರನ್ನ ಮಹಾನಾಯಕಿ ಮಹಾತಾಯಿ ಅಂತ ಒಪ್ಕೊಳ್ಬೇಕಾದಂತಹ ದೈನೇಶಿ ಸ್ಥಿತಿಯಲ್ಲಿ ಅವರಿದ್ದಾರೆ. ಆರ್ ಎಸ್ ಎಸ್ ಮೂಲವನ್ನ ಹುಡುಕೋದ್ಕಿಂತ ಮೊದಲು ತಾವು ಯಾರನ್ನ ಮಹಾತಾಯಿ ಅಂತ ಒಪ್ಕೊಂಡಿದಾರಲ್ಲ, ಆ ಸೋನಿಯಾ ಗಾಂಧಿ ಅವರ ಮೂಲ ಯಾವುದು ಅಂತ ಕರ್ನಾಟಕದ ಮಹಾಜನತೆ ಮೊದಲು ಹೇಳಿಬಿಟ್ಟು ಬೇರೆಯವ್ರ ಬಗ್ಗೆ
ಆಗಾಗ ಮೆಕಾಲೆಯ ಭೂತ ಮೈ ಮೇಲೆ ಬರುತ್ತೆ. ಮೆಕಾಲೆ ದೃಷ್ಟಿಕೋನದಲ್ಲಿ ನೋಡಿದ್ರೆ ಮೆಕಾಲೆ ಭೂತ ಬಂದಾಗ ಏನು ಹೇಳುತ್ತೋ ಅದನ್ನ ಅದೇ ಪ್ರಕಾರ ಆಡಿದ್ರೆ ಇಂಥವ್ರ ಕೆಲವರ ಮೇಲೆ ಮೆಕಾಲೆ ಭೂತ ಹಿಡಿದಿದೆ. ಆ ಭೂತ ಸ್ವತಂತ್ರ ಬಂದ 70 ವರ್ಷ ಆದ್ಮೇಲೂ ಕೂಡ ಆಗಾಗ 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 ಬಂದು ಈ ತರದವ್ರ ಬಾಯಿಂದ ಹೇಳ್ತಾ ಇರುತ್ತೆ. ಅದು ಮೆಕಾಲೆ ಭೂತದ ಪರಿಣಾಮ. ಕಾಂಗ್ರೆಸ್ ಇವತ್ತು ವಿನಾಕಾರಣ ರಾಷ್ಟ್ರಧ್ವಜದ ವಿಷಯ, ಸ್ವಾತಂತ್ರ್ಯ ಹೋರಾಟದ ವಿಷಯವನ್ನು ತೆಗೆದುಕೊಂಡು ಅನಗತ್ಯವಾದಂಥ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾ ಇರುವಂಥದ್ದು ಅತ್ಯಂತ ಖಂಡನೀಯವಾದಂಥ ಸಂಗತಿ. ಇತ್ತೀಚೆಗೆ ಮಾನಸಿಕ ವೇದನೆಗೆ ಒಳಗಾದಂತೆ ಕಾಂಗ್ರೆಸ್ಸಿನ ನಾಯಕರು ಮತ್ತು ಕಾಂಗ್ರೆಸ್ ಇಡೀ ಕಾಂಗ್ರೆಸ್ ತನ್ನ ಟ್ವಿಟರ್ಗಳಲ್ಲಿ ಟೀಕೆಗಳನ್ನು ಮಾಡೋದರಲ್ಲಿ ಮಾತ್ರ ಮಗ್ನರಾಗಿದ್ದಾರೆ. ರಾಷ್ಟ್ರಧ್ವಜದ ಕುರಿತಂತೆ ಮಾತನಾಡುವಂಥ ಯಾವುದೇ ನೈತಿಕತೆ ಇವತ್ತು ಕಾಂಗ್ರೆಸ್ಸಿಗೆ ಉಳಿದಿಲ್ಲ. ಹುಬ್ಬಳ್ಳಿಯ ಕಿತ್ತೂರು ರಾಣಿ ಚೆನ್ನಮ್ಮದ ಮೈದಾನದ ಸಂದರ್ಭದಲ್ಲಿ ಕಾಂಗ್ರೆಸ್ ರಾಷ್ಟ್ರಧ್ವಜದ ಕುರಿತಂತೆ ಯಾವ ರೀತಿ ನಡ್ಕೊಳ್ತು ಅನ್ನೋದನ್ನ ಇಡೀ ದೇಶದ ಜನ ನೋಡಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಸಿದ್ದರಾಮಯ್ಯ ಹಾಗೂ ಈಶ್ವರಪ್ಪ ನಡುವೆ ಮಾತಿನ ಮಲ್ಲ ಯುದ್ಧ ನಡೆದಿದೆ. ಸಿದ್ದರಾಮಯ್ಯನವರು ಈಶ್ವರಪ್ಪನವರು ಏನೇನು ಮಾತಾಡಿದ್ರು ಬನ್ನಿ ನೋಡೋಣ. ಪ್ರಧಾನಮಂತ್ರಿ ನರೇಂದ್ರ ಮೋದಿ RSS, ಈ ದೇಶದ ರಾಷ್ಟ್ರಪತಿ ಉಪರಾಷ್ಟ್ರಪತಿ RSS, ಅನೇಕ ರಾಜ್ಯಗಳ ಮುಖ್ಯಮಂತ್ರಿಗಳು RSS, ಇವರ್ಯಾರು ಕೂಡ ವಿದೇಶಿ ವ್ಯಕ್ತಿಗಳ ಸೆರಗಿಡ್ಲು ಇಟ್ಕೊಂಡು ಓಡಾಟ ಮಾಡ್ತಿಲ್ಲ. ಆ ವಿದೇಶಿ ವ್ಯಕ್ತಿ ಸೋನಿಯಾ ಗಾಂಧಿ ಸೆರಗಿಟ್ಕೊಂಡು ಓಡಾಡ್ತಾ ಇರಂತ ಸಿದ್ದರಾಮಯ್ಯನವರು RSS ನ ಇದು ಭಾರತದ್ದೇ ಅಲ್ಲ, ಇದು ವಿದೇಶಿ ಬೇರೆ ದೇಶದ್ದು ಅಂತ ಹೇಳ್ತಾ ಇರಂತ ಸಿದ್ದರಾಮಯ್ಯನವರೇ, ಈ ದೇಶದ ಜನರ ಕ್ಷಮೆ ಕೇಳಬೇಕು ನೀವು. ಆ ದೇಶದವರು, ಇಟಲಿ ದೇಶದವರು ಇಲ್ಲಿ ಬಂದು ಇಲ್ಲಿ ಭಾರತೀಯರನ್ನ ಮದುವೆ ಆಗಿದ್ದಾರೆ. ರಾಜೀವ್ ಗಾಂಧಿ ಅವ್ರನ್ನ ಅವ್ರು ಈ ದೇಶದವ್ರು ಆಗಿದ್ದಾರೆ. ವಾಟ್ ಈಸ್ ರಾಂಗ್ ಇನ್ ದಟ್? ಈಶ್ವರಪ್ಪನಿಗೆ ಸಂಸ್ಕೃತಿನೇ ಇಲ್ಲ, ಅವರಿಗೆ ಮೋಸ್ಟ್ ಅನ್ಕಲ್ಚರ್ಡ್ ಮ್ಯಾನ್. ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ಕುಡಚಿ ಶಾಸಕರಾಗಿರುವಂತಹ ಪಿ ರಾಜೀವ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ಮೇಡಮ್ ನಮಸ್ತೆ. ಸರ್ ನೀವು ನೋಡಿರ್ತೀರಿ ಕಾಂಗ್ರೆಸ್ ನಿರಂತರವಾಗಿ RSS ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ದಾಖಲೆಗಳನ್ನ ಇಟ್ಕೊಂಡು ನಿರಂತರವಾಗಿ RSS ಮೇಲೆ ವಾಗ್ದಾಳಿ ಮಾಡಿಕೊಂಡು ಟ್ವೀಟ್ ಮಾಡಿದೆ. ಅದ್ರ ಜೊತೆಗೆ ಸಿದ್ದರಾಮಯ್ಯನವರು ಕೂಡ ಮಾತಾಡಿರೋದನ್ನ ಕೇಳಿರ್ತೀರಿ. ನಿಮ್ ಫಸ್ಟ್ ರಿಯಾಕ್ಷನ್ ಏನ್ ಹೇಳ್ತೀರಿ ಸರ್? ಈಗಾಗಲೇ ಅಂಚಿನಲ್ಲಿ ಇರುವಂತಹ ಕಾಂಗ್ರೆಸ್ಸಿನ ಶವದ ಪೆಟ್ಟಿಗೆಗೆ ಸನ್ಮಾನ್ಯ ಸಿದ್ದರಾಮಯ್ಯನವರು RSS ಮೇಲೆ ನಾಲಿಗೆಯನ್ನ ಹರಿ ಬಿಡೋದ್ರ ಮೂಲಕ ಕೊನೆಯ ಮಳೆಯನ್ನ ಹೊಡೆದಿದ್ದಾರೆ ಅಂತ ಹೇಳ್ತೀನಿ. ಸನ್ಮಾನ್ಯ ಸಿದ್ದರಾಮಯ್ಯನವರು ಹೇಳಿದ್ದು RSS ನವರು ಮೂಲ ನಿವಾಸಿಗಳು ಅಲ್ಲ ಅಂತ. RSS ನಲ್ಲಿ ಕುರುಬರು ಇದ್ದಾರೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಇದ್ದಾರೆ, ಲಿಂಗಾಯತರು ಇದ್ದಾರೆ, ಬ್ರಾಹ್ಮಣರು ಇದ್ದಾರೆ, ಎಲ್ಲರೂ ಇದ್ದಾರೆ. ಅಲ್ಲಿ ಜಾತಿಯ ವ್ಯವಸ್ಥೆ ಅನ್ನೋದು ಇರಲ್ಲ. ಕಾರ್ಯಕರ್ತರು ಮತ್ತೆ ಸ್ವಯಂ ಸೇವಕರು ನಿಸ್ವಾರ್ಥ ಭಾವನೆಯಿಂದ ಈ ದೇಶಕ್ಕಾಗಿ ಸೇವೆಯನ್ನ ಸಲ್ಲಿಸ್ತಾರೆ. ಅವರು ಪೂಜೆ ಮಾಡುವಂತದ್ದು ಭಾರತ ಮಾತೆಯ ಫೋಟೋಗೆ. ಇಷ್ಟು ಕನಿಷ್ಠ ಜ್ಞಾನ ಇಲ್ಲದ ಸಿದ್ದರಾಮಯ್ಯನವರು ಈ ರೀತಿಯ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಅವರು ಎಷ್ಟು ಭೌತಿಕವಾಗಿ ತಾತ್ವಿಕವಾಗಿ ದಿವಾಳಿಯಾಗಿದ್ದಾರೆ ಅನ್ನೋದನ್ನ ತೋರಿಸ್ಕೊಡತ್ತೆ. ಅಂದ್ರೆ ಒಂದು ಈಗ ದೇಗುಲಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೇಗುಲ ದರ್ಗಾ ಅನ್ನುವಂತ ವಿಚಾರದಲ್ಲಿ ಒಂದು ದೊಡ್ಡ ರೀತಿಯಾದಂತಹ ಸಂಘರ್ಷಗಳು ನಡೀತಾ ಇದೆ. ಅದ್ರ ಜೊತೆಗೆ ಹಿಜಾಬ್ ವಿಚಾರದಲ್ಲಿ ಆಗಿರಬಹುದು, ಈ ಎಲ್ಲಾ ವಿಚಾರಗಳಲ್ಲೂ ಕೂಡ ಕಾಂಗ್ರೆಸ್ಗೆ ಇದು ನಮ್ಮ ಸ್ಟ್ಯಾಂಡ್ ಅನ್ನೋದ್ರ ಬಗ್ಗೆ ಒಂದು ನಿಖರತೆ ತಗೊಳಕ್ಕೆ ಸಾಧ್ಯ ಆಗ್ಲಿಲ್ಲ ಅವ್ರಿಗೆ. ಸೊ ಹಾಗಾಗಿ RSS ಮೂಲಕ ಕೆದಕ್ತಾ ಇದ್ದಾರೆ ಅಂತ ಅನಿಸ್ತಿದ್ಯಾ? ಅಲ್ಲ, ಇವರು ಕಾಂಗ್ರೆಸ್ ಸ್ಥಾಪನೆ ಆಗಿತ್ತು ಒಬ್ಬ ಬ್ರಿಟಿಷ್ ಅಧಿಕಾರಿಯಿಂದ, ಅಲನ್ ಒಟಾವಿಯನ್ ಹ್ಯೂಮ್ ಅನ್ನೋನು, ಎಓ ಹ್ಯೂಮ್ ಅನ್ನುವನು ಅದನ್ನ 1885 ಸ್ಥಾಪನೆ ಮಾಡ್ದ. ಕಾಂಗ್ರೆಸ್ಸಿನ ಮೂಲಕ ಈ ದೇಶದ ಪರಂಪರೆಯನ್ನ ಸಂಸ್ಕೃತಿಯನ್ನ ಹಾಳು ಮಾಡೋದಕ್ಕೆ ಹೇಗೆ ವೇದಿಕೆಯನ್ನ ಸ್ಥಾಪನೆ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ಅದು ಸ್ಥಾಪನೆ ಆಗಿತ್ತು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹೆಡಗೇವಾರ್ ಅವರು 1925 ಸ್ಥಾಪನೆ ಮಾಡಿದ್ರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹುಟ್ಟಿದ್ದೆ ಈ ರಾಷ್ಟ್ರಕ್ಕಾಗಿ, ರಾಷ್ಟ್ರೀಯತೆಗಾಗಿ
ರಾಷ್ಟ್ರ ಪ್ರೇಮವನ್ನ ಜಾಗೃತಗೊಳಿಸೋದಕ್ಕಾಗಿ. ಹಾಗಾಗಿ ಈ ಎರಡು ವ್ಯತ್ಯಾಸ ಗೊತ್ತಿಲ್ಲದೆ ಇಟಲಿ ಮೂಲದವರನ್ನ ಅಧ್ಯಕ್ಷರನ್ನ ಇಟ್ಕೊಂಡು ಭಾರತೀಯ ಮೂಲದ ಬಗ್ಗೆ ಕೇಳ್ತಾರಲ್ಲ ಸಿದ್ದರಾಮಯ್ಯನವರು, ಎಲ್ಲಿಂದ ನಗಬೇಕು ಅರ್ಥ ಆಗ್ತಾ ಇಲ್ಲ. ಓಕೆ ಸರ್, ಓಕೆ, ಥ್ಯಾಂಕ್ ಯು ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದಕ್ಕಾಗಿ. ಇನ್ಸೈಡ್ ಸ್ಟೋರಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ.